ನೋಡಿ, ನಿಮಗೆಲ್ಲ ಗೊತ್ತಿರಂಗೆ ಬಜ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಸೀದಿಯನ್ನ ಜೀರ್ಣೋದ್ಧಾರ ಮಾಡಬೇಕು ಮತ್ತೆ ಹೊಸ ಮಸೀದಿ ನಿರ್ಮಾಣ ಮಾಡಬೇಕು ಅಂತಂದು ಮುಂದಾದಾಗ ಅಲ್ಲಿ ಒಂದು ಸ್ಟ್ರಕ್ಚರ್ ಸಿಕ್ಕಿದೆ. ಆ ಸ್ಟ್ರಕ್ಚರ್ ಸ್ವಲ್ಪ ಹಿಂದೂ ಟೆಂಪಲ್ ರೀತಿಯಲ್ಲಿದೆ ಅಂತಂದು ಒಂದು ಪ್ರತಿಭಟನೆ ಮಾಡಿದ್ರು. ಮತ್ತೆ ಜಿಲ್ಲಾಡಳಿತ ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು, ಒಂದು ವಾರಗಳ ಕಾಲ ಕೆಲಸ ಸ್ಥಗಿತ ಕೊಡಬೇಕು ಅಂತಂದು ಅವರು ಸೂಚನೆ ಕೊಡ್ತಿದ್ರು. ನಂತರದಲ್ಲಿ ಆ ಪ್ರಕರಣ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯದಲ್ಲಿ ಅದು ಇತ್ಯರ್ಥ ಮಾಡಬೇಕಾಗಿದೆ. ಸೊ ಆ ಒಂದು ವಿವಾದಿತ ಪ್ರದೇಶವನ್ನ ಭೇಟಿ ಮಾಡ್ತಾರೆ ಪ್ರಭಾತ್ ಮುತಾಲಿಕ್ ಮತ್ತು ಅವನ ಸರ್ಜರ್ ಇದ್ದಾರೆ, ಅವರು ಭೇಟಿ ಮಾಡ್ತಾರೆ, ಕಾಲೇಜ್ ಅವರು ಭೇಟಿ ಮಾಡ್ತಾರೆ ಅನ್ನೋದು ನಮಗೆ ಮಾಹಿತಿ ಇತ್ತು. ನಾವು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಇಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆ ಬಂದಿರುವಂತದ್ದು, ನಂತರ ಇನ್ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುವಂಥದ್ದು ನಮಗೆ ತಿಳಿದಿದೆ. ಸೊ ಅಷ್ಟಾದರೂ ಕೂಡ ಅಲ್ಲಿ ಹೋದಂತ ಸಂದರ್ಭದಲ್ಲಿ ಸಂಘರ್ಷಕ್ಕೆ ದಾರಿಯಾಗಬಾರ್ದು ಅಂತ ಅವ್ರನ್ನ ಫಾಲೋ ಅಪ್ ಮಾಡುವಂತ ಕೆಲಸ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಕಚೇರಿಗೆ ಭೇಟಿ ನೀಡಿದೆ, ಕಚೇರಿಗೆ ಭೇಟಿ ನೀಡಿದಾಗ ಅವ್ರು ಬಂದು ಈ ರೀತಿ ನಾವು ಅಲ್ಲಿ ಭೇಟಿ ಮಾಡಬೇಕು ಅಂತಿದ್ವಿ ಅಂತ ಡಿಸ್ಕಷನ್ ಮಾಡಿದ್ರು, ಅದು ಸಾಧ್ಯ ಇಲ್ಲ ಅಂತ ನಾವು ಅವ್ರಿಗೆ ಯಾವುದೇ ಆತ್ಮಹತ್ಯೆಯನ್ನು ಕೊಡಿ ನಿರಾಕರಣ ಮಾಡಿದ್ವಿ. ಆ ಸಂದರ್ಭ ಸುಮಾರು 2:30 ಸಮಯ ಆಗಿತ್ತು, ಮಧ್ಯಾಹ್ನ ಮನೆಗೆ ನಾವು ಊಟಕ್ಕೆ ಹೋಗೋ ಸಮಯ. ಅವಾಗ ಭೇಟಿಗೆ ಹೋದ ನಂತರ ನಾನಿದ್ದು ಅವ್ರು ಎದ್ದು ಹೊರಟು ನಾನು ಹೊತ್ತು ಎದ್ದು ಹೊರಟಿದ್ವಿ. ಆ ಸಂದರ್ಭದಲ್ಲಿ ಸಾಂದರ್ಭಿಕವಾದ ಚಿತ್ರ ಇಟ್ಕೊಂಡು ಅವ್ರು ಬಂದಾಗ ರಾಜಾ ತಿದ್ದೆ ಕೊಟ್ಟಿದ್ದಾರೆ ಈ ತರ ಎಲ್ಲ ಕೆಲವು ಎಲ್ಲ ಮಾಧ್ಯಮಗಳು ನಾನು ಕ್ಲೇಮ್ ಮಾಡಲ್ಲ, ಯಾವ ಸೋಷಿಯಲ್ ಮೀಡಿಯಾಗಳಲ್ಲ, ನಿರ್ದಿಷ್ಟವಾಗಿ ಕೆಲ ಒಂದು ಸಂಘಟನೆ ಮತ್ತು ಪಕ್ಷಕ್ಕೆ ಸೇರಿದಂತರು ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ವೈರಲ್ ಮಾಡುವಂತ ನಾನು ಗಮನಕ್ಕೆ ಬಂದಿದ್ದೆ. ನಮ್ಮ ಚೇಂಬರಿಗೆ ಬಂದಾಗ ಯಾರೇ ಬಂದರೂ ನಾವು ಮಾತಾಡಿಸುವಂತದ್ದು ಇದೆ, ನಾವು ಎದ್ದು ಹೊರಟಾಗ ಸಿಕ್ಕಿರುವಂತ ಒಂದು ಸಾಂದರ್ಭಿಕ ಚಿತ್ರದ ಒಂದು ಕ್ಲಿಕ್ ಅನ್ನ ಮಿಸ್ರೆಪ್ರೆಸೆಂಟ್ ಮಾಡುವಂಥದ್ದು ಸರಿಯಲ್ಲ. ಒಂದು ಎರಡನೇದು, ಯಾರು ಈ ಒಂದು ನಾವೆಲ್ಲ ನೋಡಬೇಕು ಯಾರ್ಯಾರು ಅದನ್ನೆಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡಿರೋದು ಕ್ರಿಟಿಸೈಸ್ ಮಾಡಿರೋದು. ಸೊ ಅವರು ಬಿಲಾಂಗ್ ಆಗುವಂತ ಸಂಘಟನೆ ಮತ್ತೆ ಅವರು ಬಿಲಾಂಗ್ ಆಗುವಂತ ಪಕ್ಷದ ಸಾಕಷ್ಟು ಜನ ಪದಾಧಿಕಾರಿಗಳು, ಈ ಹಿಂದಿನ ಜಿಲ್ಲಾಧ್ಯಕ್ಷರು ಇರ್ಬೋದು ಅಥವಾ ಜಿಲ್ಲಾ ಸೆಕ್ರೆಟರಿ ಅಥವಾ ಬಹಳ ಬಹಳ ಪ್ರಾಮಿನೆಂಟ್ ಹುದ್ದೆಗಳಲ್ಲಿ ಇರುವಂತಹ ಸಾಕಷ್ಟು ಪ್ರಕರಣಗಳು ಕೂಡ ಇದ್ರು ಕೂಡ ಅವ್ರ ಒಂದು ಸಂಘಟನೆ ಅಂತ ರೆಪ್ರೆಸೆಂಟ್ ಮಾಡಿದಾಗ ಇದು ಯಾರು ಇಂಟ್ರೆಸ್ಟ್ ಆಗ್ತಿಲ್ಲ ಅಂತಾಗ ನಾವು ಅವ್ರ ಹತ್ರ ಚರ್ಚೆ ಮಾಡುವಂಥದ್ದು ಇದೆ. ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಸ್ಪಾಟಿಂಗ್ ಹೋಗಿ ರೆಪ್ರೆಸೆಂಟೇಷನ್ ಇಸ್ಕೋತೀವಿ, ಇಸ್ಕೊಂಡ ಸುತ್ತಮುತ್ತ ಯಾರಿರ್ತಾರೆ ಅನ್ನೋದು ಗೊತ್ತಾಗಲ್ಲ. ಹಂಗಾಗಿ ಇದರಲ್ಲಿ ಇಟ್ಸ್ ಎ ಕ್ಲಿಯರ್ ಮಿಸ್ಇನ್ಫಾರ್ಮೇಶನ್ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ. ಅದೊಂದು ಸಾಂದರ್ಭಿಕ ಚಿತ್ರ ಅಷ್ಟೇ, 2:30 ಸಮಯದಲ್ಲಿ ನಾನು ಅವರು ಎಂದು ಬಂದು ರೆಪ್ರೆಸೆಂಟ್ ಮಾಡಿದ್ರು ಅನುಮತಿ ಕೂಡ ಆಗಲ್ಲ ಅಂತ ಹೇಳಿದ್ವಿ, ಅವರು ಹೊರಟರು ನಾನು ಹೊರಟೆ. ಅವಾಗ ತಕ್ಕಿನ ಒಂದು ಫೋಟೋನ ಬೇರೆ ರೀತಿಯಿಂದ ತಿಳಿಸ್ತಾರೆ.